नमस्ते फ्रेंड्स, वेलकम टू मई चानल। चिंत नोड़ता क्रैब माड़ोण, क्रैब एडी माड़ोण, भाड़ ईजी शुरुमण। ओके, स्क्वायर पेपर इतना ना अर्धक सरिया मड़सोण, इन सारी मूल मड़सोण, मड़सद मेले ओपन हीग तिरगोण स्ट्रेट मेलगडे बरतर नोड़ी अर्धक सरिया केड़ग मड़सोण। ಈಗ ಇನ್ನೊಂದನ್ನ ಆ ಕಡೆಗೆ ಮಡಿಸೋಣ, ತಿರುಗಿಸಿ ಹಿಂದ್ಗಡೆಗೆ ಮಡಿಸೋಣ। ಈಗ ಇದನ್ನ ಕೈಗೆ ತಗೊಳ್ಳೋಣ ನೋಡಿ, ಇಲ್ಲಿ ಅಗಲ ಮಾಡಿದ್ರೆ ಇಲ್ಲಿ ಪೇಪರ್ ಎರಡು ಪೇಪರ್ಗಳಿದೆ, ಈ ಎರಡು ಪೇಪರ್ಗಳ ಮಧ್ಯ ನೋಡಿ, ಎರಡು ಪೇಪರ್ ಮಧ್ಯ ಬೆರಳು ಹಾಕಿ ಇದನ್ನ ಹೀಗೆ ಪ್ರೆಸ್ ಮಾಡಿದ್ರೆ, ಹಿಂಗೆ ಪ್ರೆಸ್ ಮಾಡಿದ್ರೆ ನೋಡಿ, ಈಗ ಇದು ವಾಟರ್ ಬಾಂಬ್ ಬೇಸ್ ಆಗುತ್ತೆ। ನೋಡಿ ಹೀಗಿತ್ತು, ಹೀಗೆ ಹೀಗೊಂದು ಸರಿ ಮಡಿಸ್ತೆ, ಹೀಗೊಂದು ಸರಿ ಮಡಿಸ್ತೆ, ಹೀಗೆ ಹಿಡ್ಕೊಂಡೆ ಇಲ್ಲಿ ಎರಡು ಪೇಪರ್ಗಳು ಹೀಗೆ ಬೇರೆ ಬೇರೆ ಮಾಡಿ ನೋಡಿ, ಹೀಗೆ ಅಗಲ ಮಾಡಿ ಹಿಂಗೆ ಪ್ರೆಸ್ ಮಾಡ್ತಿದ್ದಾಗೇ ನಮಗೆ ವಾಟರ್ ಬಾಂಬ್ ಬೇಸ್ ಬರುತ್ತೆ। ಇದು ಸುಲಭವಾದ ಮೆಥಡ್, ವಾಟರ್ ಬಾಂಬ್ ಬೇಸ್ ಒಂಚೂರು ಜಾಸ್ತಿ ಇದೆ, ಕಟ್ ಮಾಡ್ಕೋಣ। ಈಗ ನಾವು ಇದಕ್ಕೀಗ ವಾಟರ್ ಬಾಂಬ್ ಬೇಸ್ ಬೇಲಿ ನಾವು ಮಾಡ್ತಾ ಇರೋ ಕ್ರ್ಯಾಬ್ ಆದ್ದರಿಂದ ಹೀಗೆ ಇಟ್ಕೋಣ, ಇದು ಮೇಲ್ಗಡೆ ಬರತ್ತರ ಮೇಲಿಂದ ಒಂದು ಸರಿ ಇದನ್ನು ಕೆಳಗೆ ಮಡಿಸೋಣ। ಹೀಗೆ ಕಾಲುಗಳು ಮಾಡಬೇಕಲ್ಲ, ಕೆಳಗಿನ ಕಾಲುಗಳು ಮಾಡಬೇಕು, ಮೇಲಿಂದ ಹೀಗೆ ಮಡಿಸೋಣ, ಈ ಕಡೆನೂ ಹಾಗೆ ಮಡಿಸೋಣ। ನೋಡಿ ಇಲ್ಲಿ ಎಷ್ಟಿದೆ, ಈ ಕಡೆನೂ ಅಷ್ಟೇ ಇರಬೇಕು। ಆದರೆ ಇದು ಮೇಲಕ್ಕಲ್ಲ, ಇದು ಒಳಗಡೆ ಹೋಗಬೇಕು। ಹೇಗೆ ಒಳಗಡೆ ಹೋಗೋದೇನು ಅಂದರೆ, ಇದನ್ನು ಹೀಗೆ ಓಪನ್ ಈಗ ತಗೊಳ್ಳೋದು, ಇದನ್ನು ಹಿಂದಕ್ಕೆ ಮಡಿಸ್ಬಿಡಿ, ಹೀಗೆ ಒಳಗೆ ಕೊಟ್ಟೋಗುತ್ತೆ। ನೋಡಿ ಇದು ಹೀಗಿದೆ, ಇದನ್ನು ಹಿಂದಕ್ಕೆ ತಗೊಳ್ಳಿ, ಇದನ್ನು ಹಿಂದಕ್ಕೆ ತಗೊಳ್ಳಿ, ಇದನ್ನ ಹಿಂದಕ್ಕೆ ಮಡಿಸ್ಬಿಡಿ। ಇಲ್ಲಿ ಬರುತ್ತೆ, ನೋಡಿ ಹಿಂದ್ಗಡೆ ಬಂತು। ಅಂದರೆ ಇದನ್ನು ಹೀಗೆ ಮಡಿಸಿದ್ವಿ ನಾವು, ಈಗ ಇದನ್ನು ಹಿಂದಕ್ಕೆ ಮಡಿಸಿದ್ವಿ, ಕಾಣಬಾರ್ದು ಎರಡು, ಇಲ್ಲಿ ಮೇಲ್ಗಡೆ ಕ್ಲೀನಾಗಿ ಕಾಣಬೇಕು ಹಾಗೆ। ಈಗ ಇದನ್ನು ಈ ಸ್ಟ್ರೈಟ್ ಇದೆಯಲ್ಲ, ಈ ಪ್ಲೈನ್ ಇರೋ ಕಡೆಗೆ ಈ ಮೇಲ್ಭಾಗನ ಒಂದು ಮುಕ್ಕಾಲು ಸೆಂಟಿಮೀಟ್ರ್ ಅಥವಾ 1 ಸೆಂಟಿಮೀಟ್ರ್ ಅಷ್ಟೊತ್ತು ಫೋಲ್ಡ್ ಮಾಡೋಣ। ಹೀಗೆ ನೋಡಿ, ಈಗ ಫೋಲ್ಡ್ ಮಾಡೋಣ, ಈಗ ಫೋಲ್ಡ್ ಮಾಡಿದ್ವಿ, ಫೋಲ್ಡ್ ಮಾಡಿದ್ಮೇಲೆ ಇದನ್ನು ಮೇಲಕ್ಕೆ ಮಾಡೋಣ। ಅದು ಮೇಲ್ಗಡೆಗೆ ಇದು ಬೇಕಲ್ಲ, ಕೊಂಡಿ ಥರ ಬರಬೇಕಲ್ಲ ಮೇಲಕ್ಕೆ, ನೋಡಿ ಹೀಗೆ ಹೀಗೆ ಬರಬೇಕಲ್ಲ, ಈಗ ಹೀಗೆ ಹೀಗೆ ಫೋಲ್ಡ್ ಮಾಡೋಣ, ಈ ಕೆಳಗಡೆಯಿಂದನೂ ಫೋಲ್ಡ್ ಮಾಡಬೇಕು, ಹೀಗೆ ನೋಡಿ ಕೆಳಗಡೆಯಿಂದನೂ ಹೀಗೆ ಫೋಲ್ಡ್ ಮಾಡಬೇಕು, ಈ ಕಡೆನೂ ಹಾಗೇ ಕೆಳಗಡೆಯಿಂದನೂ ಫೋಲ್ಡ್ ಮಾಡಬೇಕು। ಇಲ್ಲಿ ಡಿಸ್ಟೆನ್ಸು ಒಂದೇ ಅಳತೆ ತಗೊಳ್ಬೇಕು, ಒಂದು ಮೇಲೆ ಒಂದು ಕೆಳಗೆ ಒಂದು ಹೆಚ್ಚು ಕಮ್ಮಿ ಆಗಬಾರ್ದು, ಹಿಂಗೆ ತಗೋಬೇಕು। ನೋಡಿ ಎರಡು ಮೇಲಕ್ಕೆ ಬಂತು, ಈಗಿತ್ತು ಈಗ ಫೋಲ್ಡ್ ಮಾಡಿದ್ವಿ ಮೇಲಕ್ಕೆ ಬಂತು। ಈಗ ಈ ಕೆಳಭಾಗ ಇದೆಯಲ್ಲ, ಇದನ್ನು ಒಳಕ್ಕೆ ಮಡಿಸ್ಕೋಣ, ನೋಡಿ ನಮ್ಮ ಕ್ರ್ಯಾಬು ರೆಡಿ ಆಯಿತು, ನಮ್ಮ ಕ್ರ್ಯಾಬು ರೆಡಿ ಆಯಿತು। ಇಲ್ಲಿ ಕಣ್ಣು ಬರೆದ್ರೆ ಈ ಥರವೇ ಆಗುತ್ತೆ ನೋಡಿ, ಇಲ್ಲಿ ಬೇಕಾದ್ರೆ ಇದನ್ನು ಕಟ್ ಮಾಡ್ಬೋದು, ಹೀಗೆ ಈ ಕೊಂಡಿ ಥರ ಕಟ್ ಮಾಡ್ಬೋದು, ಬೇಕಾದರೆ ಬೆಳೆದ್ರೆ ಹಾಗೆ ಬಿಡ್ಬೋದು, ಏನು ತೊಂದರೆ ಇಲ್ಲ, ಇಲ್ಲಿ ಕಣ್ಣು ಬರೆದು ಮಾಡ ನೋಡಿ, ನಮ್ಮ ಕ್ರ್ಯಾಬ್ ರೆಡಿ ಆಯಿತು, ಈಸಿಯಾಗಿದೆ ಅಲ್ವಾ, ಮಾಡ್ಬೋದಲ್ವಾ, ಟ್ರೈ ಮಾಡಿ, ಬಾಯ್।